ಹಲೋ, ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ಫುಲಿ ಎಲ್ಲರೂ ಚೆಂದ ಇದ್ದೀರಾ ಅಂತ ಅನಿಸ್ತದೆ. ಸೊ ಇವತ್ತು ತುಂಬ ಜನ ಒಂದು ಎನ್ಕ್ವೈರಿ ಮಾಡ್ತಾರೆ ನನ್ನ ಹತ್ರ. ಯಾವ ರೀತಿ ಎನ್ಕ್ವೈರಿ ಅಂತಂದರೆ, ಸರ್ ಪ್ರಾಡಕ್ಟ್ಸು ನನಗೆ ಇಷ್ಟ, ಬಟ್ ಆದರೆ ತೊಗೊಳ್ಬೇಕು ನನ್ನ ಪ್ರಾಡಕ್ಟ್ಸ್ನ ಕ್ಯಾಶ್ ಆನ್ ಡೆಲಿವರಿ ಮಾಡೋದಿಲ್ವಾ ಅಂತ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ನಿಮಗೋಸ್ಕರನೇ ಈ ವಿಡಿಯೋ, ದಯವಿಟ್ಟು ಡೆಡಿಕೇಟೆಡ್ ವಿಡಿಯೋನ ಫುಲ್ಲಿ ನೋಡಿ, ನಿಮಗೆ ಒಂದು ಅರ್ಥ ಆಗುತ್ತೆ. ಏನಂತಂದರೆ, ಕ್ಯಾಶ್ ಆನ್ ಡೆಲಿವರಿ ಮಾಡೋಕ್ಕೆ ಸಾಧ್ಯ ಇನ್ನೇ ಇಲ್ವಾ ಅಂತ ನೀವು ಕೇಳಿದ್ರೆ, ಖಂಡಿತ ಸಾಧ್ಯ ಇದೆ. ಸೊ ಕ್ಯಾಶ್ ಆನ್ ಡೆಲಿವರಿ ಮಾಡೋಕ್ಕಂತ ಖಂಡಿತ ಸಾಧ್ಯ ಇದೆ. ಆ್ಯಂಡ್ ನಿಮಗಿಂತ ಮುಂಚೆ ನನಗೆ ಐಡಿಯಾ ಬಂದಿತ್ತು ಕ್ಯಾಶ್ ಆನ್ ಡೆಲಿವರಿ ಮಾಡಿದ್ರೆ ಹೇಗಿರುತ್ತೆ ಪ್ರಾಡಕ್ಟ್ಸ್ನ ಅಂತ. ಸೊ ತುಂಬ ಜನ ಕೇಳೋದು ಇದೆ, ಕ್ಯಾಶ್ ಆನ್ ಡೆಲಿವರಿ ಇದೆಯಾ, ಕ್ಯಾಶ್ ಆನ್ ಡೆಲಿವರಿ ಮಾಡಬೇಕು, ಕ್ಯಾಶ್ ಆನ್ ಡೆಲಿವರಿ ಮಾಡಬೇಕು ಅಂತ. ಬಟ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲಿ ಆಗೋವಂಥ ತೊಂದರೆ ಏನುಗಳಪ್ಪ ಅಂತಂದರೆ, ತುಂಬ ಜನ, ನೀವಂತ ಅಲ್ಲ, ತುಂಬ ಜನ ವಿಡಿಯೋಸ್ನ ನೋಡ್ತೀರಾ, ತೊಗೊಳ್ಬೇಕು ಅಂತ ಅಂದ್ಕೊಳ್ತೀರಾ, ಕ್ಯಾಶ್ ಆನ್ ಡೆಲಿವರಿ ಮಾಡಿಬಿಡ್ತೀರಾ, ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡಲ್ಲ. ಸೊ ಕ್ಯಾಶ್ ಆನ್ ಡೆಲಿವರಿ ಅಂತ ಆಪ್ಷನ್ನ ಒತ್ತಿದ ತಕ್ಷಣ ನಾವು ಇಲ್ಲಿ ಪ್ರಾಡಕ್ಟ್ಸ್ನೆಲ್ಲ ಪ್ಯಾಕ್ ಮಾಡಿ, ಪ್ರಾಡಕ್ಟ್ಸ್ನೆಲ್ಲ ನೀವು ಕೊಟ್ಟಿರುವಂಥ ಡೆಸಿಗ್ನೇಟೆಡ್ ಅಡ್ರೆಸ್ಗೆ ನಾವು ಪ್ರಾಡಕ್ಟ್ಸ್ನ ಕಳಿಸಿಬಿಡ್ತೀವಿ ಅಂತ ಅಂದ್ಕೊಳ್ಳಿ. ಸೊ ಪ್ರಾಡಕ್ಟ್ಸ್ ಎಲ್ಲ ಬಂತು, ಅಲ್ಲಿ ಬಂದಾಗಿದ್ದ ತಕ್ಷಣ ನೀವು ಕ್ಯಾಶ್ ಆನ್ ಡೆಲಿವರಿಗೆ ಅಂತ ಅಂದರೆ ಯಾರು ಬಂದಿರ್ತಾರೋ ಆ ಡೆಲಿವರಿ ಬಾಯ್ಗೆ ದುಡ್ಡನ್ನ ಕೊಟ್ಟು ಪ್ರಾಡಕ್ಟ್ಸ್ನ ಇಸ್ಕೊಳ್ತೀರ. ಈ ಥರ ಇಸ್ಕೊಂಡ್ರೆ ನಮಗೆ ಏನೂ ಅಭ್ಯಂತರ ಇಲ್ಲ, ಆಯಿತಾ? ಬಟ್ ತುಂಬ ಜನ, 100ಕ್ಕೆ 99 ಜನ ಇದೇ ಮಾಡೋದು. ಅಲ್ಲಿ ಹೋಗಿದ ತಕ್ಷಣ ನನಗೆ ಬೇಡ ಇದು, ನಾನು ಆರ್ಡ್ರೇ ಮಾಡಿಲ್ಲ, ನನಗೆ ಇದ್ಯಾವುದು ಅಂತ ಗೊತ್ತೇ ಇಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ. ಆವಾಗ ಏನಾಗುತ್ತೆ ಅಂತ ಅಂದರೆ, ವಾಪಸ್ಸು ಪ್ರಾಡಕ್ಟ್ಸ್ ಮತ್ತೆ ಬರಬೇಕು. ಈ ವಾಪಸ್ ಬರೋವಂಥ ಪ್ರಾಡಕ್ಟ್ಸ್ದು ಕ್ವಾಲಿಟಿ ಕೆಟ್ಟೋಗಿರುತ್ತೆ. ಯಾಕೆ ಅಂತಂದರೆ, ರಿಟರ್ನ್ ಪಾರ್ಸಲ್ಸ್ಗೆ ಡಿಮ್ಯಾಂಡ್ ಕಡಿಮೆ. ರಿಟರ್ನ್ ಪಾರ್ಸಲ್ಸ್ ಎಲ್ಲ ಎತ್ಕೊಂಬಂದು ಹಿಂಗೆ ಬಿಸಾಕೋದೆಲ್ಲ ಮಾಡ್ತಾರೆ ಕೊರಿಯರು. ಸೊ ಹಂಗೆ ಬಿಸಾಕೋದೆಲ್ಲ ಮಾಡಿದಾಗ ಪ್ರಾಡಕ್ಟ್ಸು ಡ್ಯಾಮೇಜ್ ಆಗುತ್ತೆ. ಡ್ಯಾಮೇಜ್ ಆದರೆ ಫೈನಲಿ ಎಂಡ್ ಆಫ್ ದ ಡೇ ಲೂಸರ್ಸ್ ನಾವೇ, ಅಂದರೆ ನಮಗೇನೆ ಅದು ಪ್ರಾಬ್ಲಮ್. ಆ ಪ್ರಾಡಕ್ಟ್ಸ್ ಡ್ಯಾಮೇಜ್ ಆಗುತ್ತೆ, 4,000 5,000 ಇರೋವಂಥ ಪ್ರಾಡಕ್ಟ್ಸ್ ಹೊಗೆ ಕತ್ತೆ ಅದು. ಅದ್ರದ್ದು ದುಡ್ಡು ಹೋಯಿತು, ಆಮೇಲೆ ನೀವು ತೊಗೊಂಡಿಲ್ಲ, ಕೊರಿಯರ್ ಚಾರ್ಜು ವೇಸ್ಟು, ಎಲ್ಲ ವೇಸ್ಟು. ಹೋಗೋಕ್ಕೆ ಬರೋಕ್ಕೆ ಕೊರಿಯರ್ ಚಾರ್ಜ್ 300 ರೂಪಾಯಿ ಆಗ್ಬಿಡ್ತು ಅನ್ಕೊಳ್ಳಿ. 300 ರೂಪಾಯಿ, 1% ಲೆಕ್ಕ ನಾನು ಹೇಳ್ತಾ ಇರೋದು. ಹೋಗೋಕ್ಕೆ 100 150, ಬರೋಕ್ಕೆ 150, 300 ರೂಪಾಯಿ. ಪ್ರಾಡಕ್ಟ್ಸ್ ಒಂದು 5,000 6,000 ರೂಪಾಯಿ. ಎಷ್ಟು ಲಾಸು ನಮ್ಗೆ ಒಂದು ಪಾರ್ಸಲಿಂದ? 6,000 ರೂಪಾಯಿ ಹತ್ತತ್ರ ಲಾಸು. ಈ ಥರ ತಿಂಗ್ಳಿಗೆ 10 ಪಾರ್ಸಲ್ ಲಾಸ್ ಆಯ್ತು ಅಂದರೆ 60,000 ರೂಪಾಯಿ ಲಾಸು. ಎಲ್ಲಿಂದ ತಡ್ಕೊಳಕ್ಕಾಗತ್ತೆ? ಸೊ ಒಂದು ಪ್ರಾಡಕ್ಟ್ ಸೇಲ್ ಆದ್ರೇ ನಮ್ಗೆ 500,000 ರೂಪಾಯಿ ಲಾಭ ಇರುತ್ತೆ. 60,000 ರೂಪಾಯಿ ಹಿಂಗೆ ಲಾಸ್ ಆಗಿದ್ರೆ ಎಲ್ಲಿಂದ ತಡ್ಕೊಳಕ್ಕಾಗ್ತದೆ? ಸೊ ಅದಕ್ಕೋಸ್ಕರ ಯೂಜ್ ಐಟಮ್ಸ್ ಅಂತಂದರೆ, ಸ್ವಲ್ಪ ಹಣ ಜಾಸ್ತಿ ಇರುವಂಥ ಪ್ರಾಡಕ್ಟ್ಸ್ನ ನಾವು ಕ್ಯಾಶ್ ಆನ್ ಡೆಲಿವರಿ ಮಾಡೋಕ್ಕಾಗಲ್ಲ. ಇದೇನೋ ಸಣ್ಣ ಪುಟ್ಟ ಐಟಮ್ ಅಲ್ಲ, ಬಟ್ಟೆ ಬರೆ ಅಂತಂದರೆ ಏನೋ ಒಂದು ಹೆಂಗೆ ಆದರೂ ಕೂಡ ಡ್ಯಾಮೇಜ್ ಆಗಲ್ಲ. 300 ರೂಪಾಯಿ ಹೋದ್ರಾಗಲಿ ಬಿಡಪ್ಪ ಅಂತೇಳ್ಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಮಾಡ್ಬೇಕು. ನೀವೇನೋ ವಾಪಸ್ ಮಾಡಿ ಕೂಡ ನಾವು ತರ್ಕೋಬೋದು. ನೀವು ಬಟ್ಟೆ ಹೆಂಗೆ ಡೆಲಿವರಿಲಿ ಏನೇ ಮಾಡಿದ್ರು ಕೂಡ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಇದು ಪ್ರಾಡಕ್ಟ್ಸ್ ಹಂಗಿರಲ್ಲ. ಸೊ ಎಲ್ಲ ತುಂಬ ಮೈನ್ಯೂಟ್ ಆಗಿರುತ್ತೆ, ನೋಡಿಕೊಂಡು ಮಾಡಬೇಕಾಗುತ್ತೆ. ಹೆಂಗಂದ್ರೆ ಹಂಗೆ ಬಿಸಾಕೋದು, ಹೆಂಗಂದ್ರೆ ಹಂಗೆಲ್ಲ ಮಾಡಿದ್ರೆ ಪ್ರಾಡಕ್ಟ್ಸು ಗ್ಯಾರಂಟಿ ಹೊಡೆದೋಗುತ್ತೆ, ನಮ್ಮ ಬರೋಷ್ಟು ಕಂಪ್ಲೀಟ್ಲಿ ಅದು ವೇಸ್ಟ್ ಆಗಿಬಿಡ್ತದೆ. ಅಷ್ಟೇ ಅಂದರೆ ಡೆಲಿವರಿ ಕೂಡ ವೇಸ್ಟು. ಇದಷ್ಟೇ ಅಂದ್ರೆ ಟ್ಯಾಕ್ಸ್ ಕೂಡ ಕಟ್ಟಬೇಕು. ಡೆಲಿವರಿ ಅವ್ರು ಏನು ಹೇಳ್ತಾರೋ ಬಿಡ್ತಾರೋ, ಟ್ಯಾಕ್ಸ್ ಕೂಡ ಕರೆಕ್ಟಾಗಿ ಅದ್ರದ್ದು ಕಟ್ಟಬೇಕು. ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಕಟ್ಟಬೇಕು, ಇದೆಲ್ಲ ಕಟ್ಟಬೇಕಾಗುತ್ತೆ. ನೀವು ಅನ್ಕೋಬೋದು, ಸರ್ ಬೇರೆಯವ್ರ ಥರ ನಾವು ಮಾಡಲ್ಲ, ಖಂಡಿತ ನಮ್ಮೊಬ್ರು ಕಳಿಸ್ಬಿಡಿ ಕ್ಯಾಶ್ ಆನ್ ಡೆಲಿವರಿ ಅಂತ. ನೋಡಿ, ನೀವು ಒಳ್ಳೆಯವರ ನೀವು ಕೆಟ್ಟವ್ರ ಅಂತ ನಾವು ನೋಡೋಕ್ಕಾಗಲ್ಲ ಈ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ. ಹಂಗೆ ನಿಮಗೂ ಡೌಟ್ ಇರುತ್ತೆ, ನೀವು ಒಳ್ಳೆಯವರ ಕೆಟ್ಟವ್ರ ಅಂತ ನಿಮ್ಮನ್ನ ನಂಬೋಕ್ಕಾಗಲ್ಲ ಸರ್ ಅಂತ. ಅದಕ್ಕೋಸ್ಕರನೇ ಪ್ರೂಫ್ ಇದೆ ನೋಡಿ, ನಮ್ಮಲ್ಲಿ ನಾನು ವಿಡಿಯೋ ಮಾಡಿ ಇದಕ್ಕೆ ಒಂದು ಹಿಸ್ಟ್ರಿ ಇದೆ, ಇದಕ್ಕೆ ಇದರದೇ ಆದಂಥ ಒಂದು ರೆಸ್ಪೆಕ್ಟ್ ಇದೆ, ಇದಕ್ಕೆ ಇದರದೇ ಆದಂಥ ಒಂದು ಬ್ಯಾಕ್ಗ್ರೌಂಡ್ ಇದೆ, ಇದಕ್ಕೆ ಇದರದ್ದೇ ಆದಂಥ ಒಂದು ಹಿಂದೆಗಳ ಒಂದು ಪ್ರಾಸ್ಪೆಕ್ಟ್ ಇದೆ. ಅದೇ ಬಂದು ಅರ್ಬ ಲೈಫಲ್ಲಿ ನಮ್ಮದು ಪವನ್ ನಾಯ್ಡು ಎಲ್ದಿರ್ ಆ್ಯಂಡ್ ಅಪೇರ್ ಚಾನಲ್ ಅಂತ ಯೂಟ್ಯೂಬಲ್ಲಿ. ಸೊ 3 ವರ್ಷಕ್ಕಿಂತ ಜಾಸ್ತಿ ವರ್ಷದಿಂದ ಸೇಮ್ ನಂಬರ್ ಯೂಸ್ ಮಾಡ್ತಾ ಇದ್ದೀವಿ. ಇದುವರೆಗೂ ಮೋರ್ ದೆನ್ 1 ಮಿಲಿಯನ್ಗಿಂತ ಜಾಸ್ತಿ ವ್ಯೂಸ್ ಹೋಗಿದೆ ನಮ್ಮದು ಎಲ್ಲ ವೀಡಿಯೋಸು ಸೇರಿ. ಆ್ಯಂಡ್ 1,000,000ಕ್ಕಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಕೌಂಟ್ನ ಹೊಂದಿದ್ದೀವಿ. ಮೋರ್ ದೆನ್, ಕಡಿಮೆ ಅಂದರೂ ಕೂಡ 200ಕ್ಕಿಂತ ಜಾಸ್ತಿ ಸಂತೃಪ್ತ ಗ್ರಾಹಕರು ನಮ್ಮ ಹತ್ರ ಇದ್ದಾರೆ. ಇಷ್ಟೇ ಅಲ್ದಿರ, ಅವತ್ತಿಂದ ಇವತ್ತವರೆಗೂ ಸೇಮ್ ಕಂಪ್ನಿ ಸೇಮ್ ಬ್ರ್ಯಾಂಡ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅವತ್ತಿಂದ ಇವತ್ತವರೆಗೂ ಯಾವುದೇ ರೀತಿಯಾದಂಥ ಒಂದೇ ಒಂದು ನಮಗೂ ಸಹ ಬಂದಿರುತ್ತದೆ ಪ್ರಮೋಷನ್ ಮಾಡಿ ಅದು ಮಾಡಿದ್ದಂತ. ಅವತ್ತಿಂದ ಇವತ್ತವರೆಗೂ ಯಾವುದೇ ಒಂದೇ ಒಂದು ಅರ್ಬಲ್ ಲೈಫ್ ಪ್ರಾಡಕ್ಟ್ಸ್ನ ಬಿಟ್ಟರೆ ಬೇರೆ ಯಾವುದು ಪ್ರಮೋಷನ್ ಮಾಡಿಲ್ಲ. ಅವತ್ತಿಂದ ಇವತ್ತವರೆಗೂ ಒಂದೇ ಒಂದು ಕಪ್ ಮಾಡ್ಕಿಲ್ಲ, ಪ್ರಾಡಕ್ಟ್ಸ್ ಯಾರಿಗೂ ಹೋಯಿತು, ಡೆಲಿವರಿ ಆಗಿಲ್ಲ, ದುಡ್ಡು ಇಸ್ಕೊಂಡು ಹೊಟ್ಟೋಗ್ಬಿಟ್ಟೆ ಅಂತ. ಅವತ್ತಿಂದ ಇವತ್ತವರೆಗೂ ನೀವೆಲ್ಲ ಯೂಟ್ಯೂಬಲ್ಲೂ ಯಾವುದು ಎಲ್ಲ ಕಮೆಂಟ್ಸ್ ತೆಗೆದು ನೋಡಿ, ಅವತ್ತಿಂದ ಇವತ್ತವರೆಗೂ ಒಂದೇ ಒಂದು ಒಂದು ಬ್ಯಾಡ್ ಮಾರ್ಕ್ ಇಲ್ಲ. ಆ್ಯಂಡ್ ಇದೇ ಥರ ಹೇಳ್ತಾರೆ, ತುಂಬಾ ಅಚೀವ್ಮೆಂಟ್ಸ್ ಮಾಡಿದ್ದೀವಿ. ಸೊ ಇಷ್ಟೆಲ್ಲ ಮಾರ್ಕೆಟಲ್ಲಿ ಅಚೀವ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಇದೆ. ಆ್ಯಂಡ್ ಅವತ್ತಿಂದ ಇವತ್ತವರೆಗೂ ಯಾರ್ಯಾರಿಗೆ ಪ್ರಾಡಕ್ಟ್ಸ್ ಕೊಟ್ಟಿದ್ದೀವಿ, ರಿಸಲ್ಟ್ ಬಂದೇ ಇಲ್ಲ ನನಗೆ ಅಂತ ಯಾರೂ ಕೂಡ ನಂಗೆ ಕಾಲ್ ಮಾಡಿ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲರಿಗೂ ಸಹ ಅವ್ರಿಗೆ ಬರಬೇಕಾಗಿರುವಂಥ ರಿಸಲ್ಟ್ಸ್ ಬಂದೇ ಬಂದಿದೆ. ಯಾವಾಗ ಅವ್ರಿಗೆ ಬರಬೇಕಾಗಿರೋ ರಿಸಲ್ಟ್ಸ್ ಬಂದೇ ಬಂದಿದೆ ಅಂತ ಅಂದಾಗ ಅವ್ರು ತುಂಬ ಜನ ಕಮೆಂಟ್ಸ್ ಸಹ ಮಾಡಿದ್ದಾರೆ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ. ಆ್ಯಂಡ್ ಎಷ್ಟೊಂದು ಜನ ವೀಡಿಯೋಸ್ ಕೂಡ ಕೊಟ್ಟಿದ್ದಾರೆ ನನಗೆ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ. ಇದೆಲ್ಲ ಮಾಡಿದ್ದೀವಿ, ಇಷ್ಟೆಲ್ಲ ನಮ್ಮದು ಅಚೀವ್ಮೆಂಟ್ಸ್. ಸೊ ಇದೆಲ್ಲನೂ ಕೂಡ ಆಗಿರೋದು ಒಂದು ಚಾನಲ್ ಆ್ಯಂಡ್ ಒಬ್ಬ ಮನುಷ್ಯ. ಆ ಮನುಷ್ಯ ನಾನು,
ಆ ಮನುಷ್ಯ ಒಂದು ಒಳ್ಳೆ ನಿರ್ಧಾರ ತಗೊಂಡು ಒಳ್ಳೇದೇ ಮಾಡಬೇಕು, ಕೆಟ್ಟದ್ದು ಮಾಡಬಾರ್ದು ಅಂತ. ನಾನು ನೋಡಿ ಕೆಟ್ಟದ್ದು ಮಾಡಂಗಿದ್ರೆ, ಫಾರ್ ಎಕ್ಸಾಂಪಲ್ ಒಂದು ದಿನ ಎರಡು ದಿನ ನೀವೆಲ್ಲ ದುಡ್ಡು ಕೊಡ್ತೀರ ಅಂತ ಅನ್ಕೊಳ್ಳಿ, ನಿಮ್ಮೆಲ್ಲರ ಹತ್ರ 5-5 ಸಾವಿರ 10,000 ಇಸ್ಕೊಂಡು 10 ಜನರ ಹತ್ರ ಇಸ್ಕೊಂಡ್ರೆ 5-5 ಸಾವಿರ, 50,000 10 ಜನ ಹತ್ರ 10,000 ಇಸ್ಕೊಂಡ್ರೆ 1,00,000 ಇಸ್ಕೊಂಡು ಓಡೋಗ್ಬೋದು. ನಾನು 1,00,000 ಬಗ್ಗೆ ಯೋಚನೆ ಮಾಡಂಗಿದ್ರೆ ಅದು ಅವತ್ತೇ ಮಾಡ್ತಾ ಇದೆ. 1,00,000 ಇಲ್ಲ ನನ್ನ ತಲೆಯಲ್ಲಿ, ನನ್ನ ತಲೆಯಲ್ಲಿ ಇರೋದು ಹ್ಯೂಜ್. ನನಗೆ ಎಷ್ಟೊಂದು ಜನ ಕಸ್ಟಮರ್ಸ್ ಬೇಕು, ಎಲ್ಲರಿಗೂ ವೆಯ್ಟ್ ಲಾಸ್ ಮಾಡಿಸಿಸ್ಬೇಕು, ವೆಯ್ಟ್ ಗೈನ್ ಮಾಡಿಸಿಸ್ಬೇಕು, ಅವ್ರ ಲೈಫ್ನ ಚೆನ್ನಾಗಿ ಮಾಡಬೇಕು, ಅದೆಲ್ಲದಕ್ಕೂ ನಾನೇ ಕಾರಣ ಆಗಿರಬೇಕು. ಅದು ನನ್ನ ಆಸೆ. ನನ್ನ ಆಸೆ ಹಂಗಿದ್ದಾಗ ನನ್ನ ಆಸೆ ನಿಮ್ಮ ಕೈಗೆ ಪ್ರಾಡಕ್ಟ್ಸ್ ತಲುಪಬೇಕು. ನಿಮಗಿಂತ ಜಾಸ್ತಿ ಪ್ರೆಷರ್ ನಮಗೆ ಇರ್ತದೆ ನಿಮ್ಮ ಕೈಗೆ ಪ್ರಾಡಕ್ಟ್ಸ್ ತಲುಪೋರ್ಗೂ ಕೂಡ. ನಿಮಗೆ ಒನ್ಸ್ ಪ್ರಾಡಕ್ಟ್ಸ್ ಕೈಗೆ ಬಂದಮೇಲೆ, ಇವ್ರಿಗೋಯ್ತಪ್ಪ ಹಂಗು ಹಿಂಗು ಪ್ರಾಡಕ್ಟ್ಸ್ ಅಂತ ಅನಿಸುತ್ತೆ. ಡೈಲಿ ಕೂಡ ನಮ್ಮದು ಡೈಲಿ ಪ್ರಾಡಕ್ಟ್ಸ್ ಹೋಗ್ತಾನೆ ಇರುತ್ತೆ, ಡೈಲಿ ಕೊರಿಯರ್ ಆಗ್ತಾನೆ ಇರುತ್ತೆ, ಡೈಲಿ ಕೊರಿಯರ್ ಮಾಡ್ತಾನೆ ಇರ್ತೀವಿ. ಇದೇ ನಮ್ಮದು ಕೆಲಸ. ಈ ಕೆಲಸದಲ್ಲಿ ನನಗೆ ಯಾವುದೇ ರೀತಿ ಕೆಟ್ಟ ಅಭಿಪ್ರಾಯ ಆಗಲಿ, ಇದರಿಂದ ಏನೋ ಒಂದು ಮೋಸ ಮಾಡಬೇಕಾಗಲಿ ಅಂತ ಅವತ್ತು ಬಂದಿಲ್ಲ, ಇವತ್ತು ಬಂದಿಲ್ಲ. ದಯವಿಟ್ಟು ನೀವು ಆ ಥರ ಅಂದ್ಕೊಳ್ಳೋಕೆ ಹೋಗ್ಬಿಡಿ. ಸೊ ನಿಮಗೆಲ್ಲರಿಗೂ ಕೂಡ ಒಳ್ಳೆ ಪ್ರಾಡಕ್ಟ್ಸ್ನ ಕೊಟ್ಟು ಡೆಲಿವರಿ ಮಾಡ್ತಾ ನೀವು ಏನು ಅಂದ್ಕೊಂಡಿದ್ರು ಎಲ್ಲ ಕೂಡ ಮಾಡಿಕೊಡ್ತೀವಿ. ಬಟ್ ದಯವಿಟ್ಟು ಕ್ಯಾಶ್ ಆನ್ ಡೆಲಿವರಿ ಇರಲ್ಲ, ಆನ್ಲೈನ್ ಪೇಮೆಂಟ್ ಮಾಡಿ. ಫಸ್ಟೇ ನೀವು ಆನ್ಲೈನ್ ಪೇಮೆಂಟ್, ಸೊ ನಂದು ಸೇಮ್ ನಂಬರ್ ಈ ಮೇಲ್ಗಡೆ ಡಿಸ್ಪ್ಲೇ ಆಗ್ತದೆ, ಅದೇ ನಂಬರಲ್ಲೇ ಫೋನ್ಪೇ, ಗೂಗಲ್ ಪೇ, ಎಲ್ಲ ರೀತಿಯಾದಂಥ ಬ್ಯಾಂಕ್ ಕನೆಕ್ಟ್ ಆಗಿರೋದು ಇದೇ ನಂಬರ್. ಸೊ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅದೇ ನಂಬರಿಂದಲೇ ವಾಟ್ಸಪ್ಪಲ್ಲಿ ಟೆಕ್ಸ್ಟ್ ಮಾಡ್ತೀನಿ, ಅದೇ ನಂಬರಿಂದ ನಾನೇ ಮಾತಾಡ್ತೀನಿ. ಆ್ಯಂಡ್ ಅದೇ ನಂಬರಲ್ಲೇ ಫೋನ್ಪೇ, ಗೂಗಲ್ ಪೇ ಎಲ್ಲ ಇರುತ್ತೆ. ನೀವು ಅದೇ ನಂಬರ್ಗೆ ಪೇಮೆಂಟ್ ಟ್ರಾನ್ಸ್ಫರ್ ಮಾಡಿದ್ರೆ ನಾವು ನಿಮಗೆ ವಿತಿನ್ 2-3 ವರ್ಕಿಂಗ್ ಡೇಸಲ್ಲಿ ನಿಮಗೆ ಪ್ರಾಡಕ್ಟ್ಸ್ನ ಕಲಿಸ್ಕೊಡೋ ಥರ ವ್ಯವಸ್ಥೆ ಮಾಡ್ತೀವಿ. ಒನ್ಸ್ ಪ್ರಾಡಕ್ಟ್ಸ್ ಬಂದಾದ್ಮೇಲೆ ನಾವು ನಿಮ್ಗೆ ನೆಕ್ಸ್ಟ್ ಏನು ಪ್ರೊಸೀಜರ್ ಅಂತ ಹೇಳ್ಕೊಡ್ತೀವಿ. ಸೊ ಇವಾಗ ನಿಮ್ಗೆ ಅರ್ಥ ಆಯಿತು ಅಂತ ಅನಿಸುತ್ತೆ ಕ್ಯಾಶ್ ಆನ್ ಡೆಲಿವರಿ ಏನಾಗುತ್ತೆ ಅಂತೆಲ್ಲ. ಸೊ ದಯವಿಟ್ಟು ಯಾರು ಕ್ಯಾಶ್ ಆನ್ ಡೆಲಿವರಿ ಕೇಳೋಕೆ ಹೋಗ್ಬಿಡಿ, ತುಂಬ ಕಷ್ಟ ಆಗುತ್ತೆ ನಮಗೆ. ನಾವು ಪೇಮೆಂಟ್ ಮಾಡಿದ ತಕ್ಷಣ ವಿತಿನ್ 2-3 ಡೇಸ್ ಒಳಗಡೆ ನಿಮಗೆ ಪ್ರಾಡಕ್ಟ್ಸ್ನ ಕಳಿಸ್ಕೊಡೋಕೆ ವ್ಯವಸ್ಥೆ ಮಾಡ್ಕೊಡ್ತೀವಿ. ಸೊ ಇವಾಗ ನೀವು ಯಾರಾದರೂ ಅಬ್ಲೈಫ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀರಾ, ಇಷ್ಟು ದಿನ ಕ್ಯಾಶ್ ಆನ್ ಡೆಲಿವರಿ ಬಗ್ಗೆ ಡೌಟ್ ಇತ್ತು ಅಂತಾರೆ, ನಿಮ್ಗೆ ಇವಾಗ ಕ್ಲಿಯರ್ ಕ್ಲಾರಿಟಿ ಸಿಕ್ತು ಅಂತ ಅನ್ಸುತ್ತೆ. ನೀವು ಯಾರೋ ಯೂಸ್ ಮಾಡಬೇಕಂತ ಅನ್ಕೊಂಡು ಮೇಲೆ ಡಿಸ್ಪ್ಲೇ ಆಗ್ತಾರೆ ಅಂತ ಮಾಡಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ವೆಯ್ಟ್ ಲಾಸ್ ಮಾಡಿಸಕ್ಕೆ ರೆಡಿ. ನೀವು ರೆಡಿನಾ? ನೀವು ರೆಡಿ ಇದ್ದರೆ ಇವತ್ತೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೆ ಇನ್ನೊಂದು ಅಮೇಝಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.